ಅಸೋಸಿಯೇಟ್ ಆಗಿದ್ರಿ, ಈಗ ಆಕ್ಟರ್ ಕೂಡ ಆಗಿದ್ದೀರಾ. ಸೊ ಇಷ್ಟಿನ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ರಿ, ಬಟ್ ಈ ಸಿನಿಮಾದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ನಿಮ್ಮಿಂದನೇ ಸಿಗುತ್ತೆ ಅಂತ ಕೇಳ್ಪಟ್ಟಿ. ಸೊ ನಿಮ್ಮ ಪಾತ್ರದ ಬಗ್ಗೆ, ಈ ಸಿನಿಮಾದ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ನಿಮ್ಮ ಗುರುಗಳಾದ ಜುನಿಯರ್ ಜೋರ್ ಬಗ್ಗೆ ಏನೇಳ್ತೀರಿ? ಫಸ್ಟ್ ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸಣ್ಣ ಪುಟ್ಟ ಪಾತ್ರ ಯಾವುದೂ ಮಾಡಿಲ್ಲ ಇಲ್ಲಿವರೆಗೂ. ಸೊ ಸಿನಿಮಾಗಳಲ್ಲಿ ವರ್ಕ್ ಮಾಡ್ಕೊಂಬಂದಿದ್ದೀನಿ. ಅದೇ ಥರನೇ ಭೀಮಾದಲ್ಲೂ ಕೂಡ ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಾಯಾಗಿ ವರ್ಕ್ ಮಾಡ್ತಿದ್ದೆ. ಸೊ ಅನ್ಫಾರ್ಚುನೇಟ್ ಆಗಿ ಯಾರೋ ಮಾಡಬೇಕಾಗಿದ್ದ ಪಾತ್ರ ಇದು. ಸೊ ಅವರಿಂದ ಅವತ್ತಿನ ದಿನ ವಿಜಯ್ ಸರ್ಗೆ ಸ್ವಲ್ಪ ಫ್ರೇಮಿಂಗಲ್ಲಿ ಅಂದ್ಕೊಂಡಿದ್ದು ಆಗಲಿಲ್ಲ. ಸೊ ಆವಾಗ ಅಚಾನಕ್ಕಾಗಿ ಪಕ್ಕದಲ್ಲೇ ನಾನು ನಿಂತ್ಕೊಂಡಿದ್ದೆ, ಡೈಲಾಗ್ ಪ್ರಾಂಪ್ಟ್ ಮಾಡ್ತಾಯಿದ್ದೆ, ಅವ್ರಿಗೆ ಆ್ಯಕ್ಟಿಂಗ್ ಇದು ಮಾಡ್ತಾಯಿದ್ದೆ ಆರ್ಟಿಸ್ಟ್ಗೆ. ಸೊ ನೀನಲ್ಲಿ ಏನು ಹೇಳ್ಕೊಡ್ತಿದ್ಯೋ ಅದನ್ನು ಇಲ್ಲಿ ಒಳಗಡೆ ಬಂದು ಮಾಡು ಅಂತೇಳಿ ಸ್ಕ್ರಿಪ್ಟ್ ಇಸ್ಕೊಂಡು ಸೊ ಒಳಗಡೆಗೆ ಫ್ರೇಮ್ ಒಳಗಡೆ ತೊಗೊಂಡು ನಿಲ್ಲಿಸಿದ್ರು. ಸೊ ಅಲ್ಲಿ ಭೀಮಾ ಸಿನಿಮಾದಲ್ಲಿ ಆ ಒಂದು ಮೇನ್ ಪಾತ್ರಕ್ಕೆ ಆರ್ಟಿಸ್ಟಾಗಿ ನನ್ನನ್ನು ನಿಲ್ಲಿಸಿದ್ರು. ಸೊ ಅದನ್ನು ಅಚಾನಕ್ಕಾಗಿ ಆಗಿದ್ದರಿಂದ ನಾನು ಅದನ್ನು ಮಾಡಿದ್ದೀನಿ ಸರ್. ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಕೆಲಸ, ಆಫ್ ದ ಸ್ಕ್ರೀನ್ ಬಂದು ಸುಮಾರು ಒಂದು 2 ವರ್ಷ ವರ್ಕ್ ಮಾಡಿರೋದು, ಆನ್ ಸ್ಕ್ರೀನಲ್ಲಿ ಸುಮಾರು ಒಂದು 15-20 ದಿನ ಶೂಟ್ ಇತ್ತು ಸರ್ ಅದರದ್ದು. ಸೊ ತುಂಬ ಮೇಜರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಅದು. ಅದ್ರ ವಿರುದ್ಧವಾಗಲೇ ಸಮಾಜದಲ್ಲಿ ವಿಜಯ್ ಸರ್ ಅನ್ನೋ ಭೀಮಾ ಅನ್ನೋ ಕ್ಯಾರೆಕ್ಟರ್ ಬಂದು ಹೋರಾಡೋ ಒಂದು ವಿಷಯ ಅದು. ಸೊ ಅದಕ್ಕೆ ಅದು ಅವನ ಹೆಸರು ಕೂಡ ಎಲ್ಲೂ ಹೇಳಿದಾರೆ ಆ ಥರ ಇಟ್ಟಿದ್ದಾರೆ. ಸೊ ಭೀಮಾ ಸಿನಿಮಾ ಎಷ್ಟು ನಿರೀಕ್ಷೆ ಮೂಡಿಸಿದೆ, ಸೊ ಆ ನಿರೀಕ್ಷೆಯನ್ನ ಫುಲ್ಫಿಲ್ ಮಾಡುತ್ತಾ, ಯಾಕಂದ್ರೆ ವ್ಯೂವರ್ಸ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ದೊಡ್ಡ ಮಟ್ಟಕ್ಕೆ, ಇತ್ತೀಚೆಗೆ ಯಾವ ದೊಡ್ಡ ಸಿನಿಮಾಗಳು ಬರ್ತಿಲ್ಲಪ್ಪ ಅಂತ. ಸೊ ಇದು ಬರ್ತಾ ಇದೆ ಈಗ, ಆ ನಿರೀಕ್ಷೆ ಫುಲ್ಫಿಲ್ ಮಾಡುತ್ತಾ? 100% ಫುಲ್ಫಿಲ್ ಮಾಡುತ್ತೆ ಸರ್. ಇದು ದೊಡ್ಡ ಸಿನಿಮಾ, ಆ ದೊಡ್ಡ ಸಿನಿಮಾ ಜೊತೆಯಲ್ಲಿ ಪ್ರತಿಯೊಂದು ದೊಡ್ಡ ಸಿನಿಮಾದಲ್ಲಿ ನಿಮಗೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಏನು ಕಾಣೋದಕ್ಕೆ ಸಿಗುತ್ತೋ, ಬಿಗ್ ಟೈಪ್ ಆಫ್ ಕಾಸ್ಟಿಂಗು, ಬಿಗ್ ಟೈಪ್ ಆಫ್ ಲೊಕೇಶನ್ನು, ಮಲ್ಲೆ ಮತ್ತು ಹ್ಯೂಜ್ ಎಕ್ಸ್ಪೆನ್ಸ್ ವೈಸ್ ಮಾಡಿರೋಂಥ ಒಂದು ಟೆಕ್ನಿಕಲ್ ಫ್ಯಾಕ್ಟರ್ಸ್ ಏನಿರುತ್ತೋ ಅವೆಲ್ಲಕ್ಕಿಂತನೂ ಮಿಗಿಲಾಗಿ ಲೈವ್ ಕ್ಯಾಪ್ಚರಿಂಗ್. ಈ ಸಿನಿಮಾ ಬಂದು ಆಲ್ಮೋಸ್ಟ್ ಆಲ್ ಲೈವ್ ಲೊಕೇಶನ್ಸ್ ಮತ್ತು ಲೈವ್ ಆರ್ಟಿಸ್ಟ್ಗಳನ್ನು, ಸುಮಾರು ಒಂದು 500 ಜನ ಆರ್ಟಿಸ್ಟ್ಗಳು, ತುಂಬ ಜನರನ್ನ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟು ಸೇರಿ ಹೇಳ್ತಿದ್ದೀನಿ, ಮೇಜರಾಗಿ ಒಂದು 100 ಜನ ಆರ್ಟಿಸ್ಟ್ಗಳಿದ್ದಾರೆ. ಅದನ್ನೆಲ್ಲರನ್ನೂ ಇನ್ಕ್ಲೂಡ್ ಮಾಡಿ ಒಂದು ಕಮರ್ಷಿಯಲ್ ಆಗಿ ವಿಜಯ್ ಸರ್ ಪೋರ್ಷನ್ಸು ಮತ್ತು ಅದನ್ನು ಬಿಟ್ಟು ಲೈವಾಗಿ ಅವ್ರ ಸಮಾಜಕ್ಕೆ ಹೇಳ್ಬೇಕಂತಿರೋ ವಿಷಯ, ಈಗ ಈಗ ಕೊಡ್ತಿರೋವಂಥ ಟೈಮು, ಇವೆಲ್ಲವನ್ನೂ ನೋಡಿ ಒಂದು ಫುಲ್ ಆ್ಯಂಡ್ ಫುಲ್ ಕಮರ್ಷಿಯಲ್ ಪ್ಯಾಕೇಜ್ ವಿತ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಸಮೇತ ಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ಎಲ್ಲರಿಗೂ ಫುಲ್ಫಿಲ್ಮೆಂಟ್ ಆಗುತ್ತೆ ಸರ್. ಓಕೆ, ಮಫ್ತಿ ಮತ್ತು ಭರತ್ ರಣಗಲ್ ಕೆತ್ತಿ ಅನ್ನೋ ಅತ್ತನೋ ಜೊತೆಗೆ ನೀವು ಕೆಲಸ ಮಾಡಿದ್ರೆ ಅಂತ ಕೇಳ್ಬೇಕು? ಹಾಂ ಹೌದು ಸರ್, ಮಾಡ್ತಿದ್ದೀನಿ, ಈಗ ರಣಗಲ್ಲೆಲ್ಲ ಇದ್ದೀನಿ, ಮಾಡ್ತಾಯಿದ್ದೀನಿ. ಸೊ ಅಸೋಸಿಯೇಟ್ ಡೈರೆಕ್ಟರ್? ಹೌದು ಸರ್. ಜನರಲ್ಲ ಇಲ್ಲ, ವರ್ಕ್ ಮಾಡ್ತಾ ಇದ್ದೀನಿ ಅವ್ರ ಜೊತೆಯಲ್ಲಿ. ಸೊ ಭೀಮಾ ಮುಗಿದ್ಮೇಲೆ ಭೈರತಿ ರಣಗಲ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಈಗ ಅಲ್ಲಿವರೆಗೂ ಆಗಿದೆ ಟ್ರಾವೆಲ್ ನಂದು. ಒಳ್ಳೆದಾಗ್ಲಿ ವೀರ ಅವರ, ಬೆಸ್ಟ್ ವಿಶಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನೀವು ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಫರ್ದರ್ ಆಕ್ಟರ್? ಇಲ್ಲ ಸರ್, ನಾನು ಒಂದು 10 ಇಯರ್ಸಿಂದನೂ ನಿರ್ದೇಶಕ ಆಗಬೇಕು ಅಂತಲೇ, ಸುಮಾರು ನಿರ್ದೇಶಕರುಗಳ ಹತ್ರ ಸುಮಾರು ಸಿನಿಮಾಗಳಲ್ಲಿ ನನ್ನ ಜರ್ನಿ ನಡೀತಾ ಬಂದಿರೋದು. ಅಪ್ ಟು ಭೀಮಾ ಆದಮೇಲೂ ಕೂಡ ಭೈರತಿ ರಣಗಲ್ವರೆಗೂ ಕೂಡ ನಾನು ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ವರ್ಕ್ ಮಾಡ್ತಿದ್ದೀನಿ, ನಿರ್ದೇಶಕ ಆಗಬೇಕು ಅನ್ನೋದೇ ನನ್ನ ಟಾರ್ಗೆಟು. ಸೊ ಅದಕ್ಕಂತಲೇ ಈ ಕರಗತ ಎಲ್ಲ ಮಾಡ್ಕೊಂಡು ಬಂದಿರೋದು. ಇದು ನಡೆದಿದ್ದು ಆ್ಯಕ್ಚುಲಿ ಈಗ ನಿಮ್ಗೆ ಹೇಳಿದ್ನಲ್ಲ, ಅಚಾನಕ್ಕಾಗಿ ನಡೆದಿದ್ದಂಥ ವಿಷಯ ಇದು. ತುಂಬ ಸಿನಿಮಾದಲ್ಲಿ ಆಡಿಷನ್ಸ್ ಮಾಡಿ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡಿ ನಾವು ಅವ್ರನ್ನ ರೆಡಿ ಮಾಡಿ ಸೊ ಡೈರೆಕ್ಟ್ರ್ ಮುಂದೆ ಕರ್ಕೊಂಡು ನಿಂತು ಕ್ಯಾಮ್ರಾ ಮುಂದೆ ಬಿಡ್ತಿದ್ವಿ. ಇದು ಏನೋ ಗೊತ್ತಿಲ್ಲ, ಎಲ್ಲ ಕಡೆ ನಾನು ಸ್ಕಿಪ್ ಆಗಿದ್ದೆ, ಬಟ್ ಮಾಡೋಕ್ಕೆಲ್ಲೂ ಹೋಗಿರಲಿಲ್ಲ, ಆಮೇಲೆ ಎಲ್ಲೂ ಅದು ಸೆಟ್ ಆಗಿರಲಿಲ್ಲ. ಬಟ್ ಈ ಸಿನಿಮಾ ಬೇರೆ ಥರನೇ ಎಕ್ಸಿಕ್ಯೂಷನ್ ಇತ್ತು, ವಿಜಯ್ ಸರ್ ಬಂದು ಸಡನ್ಲಿ ಅದು ಹೇಳಿದಾಗ ಏನು ಮಾಡಬೇಕಂತ ಗೊತ್ತಾಗಿರಲಿಲ್ಲ. ಸೊ ಅದಕ್ಕೆ ನಾವು ಬೇಡ, ಬೇರೆಯವರೇ ಮಾಡಬೇಕು, ಇದೇ ಮಾಡಬೇಕು ಅಂತೇಳಿ ಎಲ್ರಿಗೂ ಹೇಳ್ಕೊಡೋ ಅಂಥ ಕೆಲಸದಲ್ಲಿದ್ವಿ ನಾವು. ಹಿಂಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿ ಫ್ರೇಮ್ ಒಳಗಡೆ ಅವ್ರನ್ನ ಏನು ಮಾಡಬೇಕು, ಪೊಸಿಷನ್ ಕೊಟ್ಟು ಪರ್ಫಾರ್ಮೆನ್ಸ್ವರೆಗೂ ಅವ್ರಿಗೆ ಮಾಡಿಸ್ಕೊಡೋದ್ರಲ್ಲಿ ಇರ್ತಿದ್ವಿ. ಬಟ್ ಇಲ್ಲಿ ವಿಜಯ್ ಸರ್ ಬಂದು ಕಾನ್ಫಿಡೆನ್ಸ್ ಆಗಿ ನೀನು ಮಾಡಬೇಕು, ನಿನ್ನ ಕೈಯಲ್ಲಿ ಆಗುತ್ತೆ, ನಿನ್ನ ನಟನಾಗೂ ಕೂಡ ಕಾಣ್ತಿದ್ಯಾ, ಮುಂದಕ್ಕೂ ನಿನ್ನ ನಟನಾಗೂ ಕೂಡ ಮಾಡು, ಧೈರ್ಯವಾಗಿ ಮಾಡು, ಸಿಕ್ಕೋ ಅವಕಾಶನ ಬಿಡಬೇಡ, ಇಲ್ಲಿವರೆಗೂ ಬಿಟ್ಟಿರೋದು ಸಾಕು, ಇನ್ಮೇಲೆ ಬಿಡಬೇಡ, ಕಾನ್ಫಿಡೆನ್ಸ್ನ ತುಂಬಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಸೊ ಫ್ಯೂಚರಲ್ಲಿ ಒಂದಿನ ವೀರ ಅವರು ಹೀರೋ ಆದರೆ ಕ್ರೆಡಿಟ್? ನಿಜ ಹೇಳಿ, ನಿಜ ಹೇಳಿ, ನೀವು ಒಪ್ತೀರಾ ಹೀರೋ ಅಂದರೆ? ಕಂಟೆಂಟು ಸರ್, ಕಂಟೆಂಟು, ಆ ಟೈಮ್ಗೆ ಆ ಒಂದು ಪಾತ್ರ ಏನಿದೆಯೋ ಅದೇನು ಡಿಮ್ಯಾಂಡ್ ಮಾಡುತ್ತೋ ಅದನ್ನಷ್ಟೇ ಮಾಡ್ಸೋಕ್ಕೆ ಸಾಧ್ಯ, ಅದನ್ನು ಬಿಟ್ಟು ಏನೂ ಮಾಡ್ಸೋಕ್ಕಾಗೋದಿಲ್ಲ, ಯಾರ್ದು ಯಾರೂ ಮಾಡೋಕ್ಕಾಗೋದಿಲ್ಲ. ಭೀಮಾದಲ್ಲಿ ಅದು ನಡೀತು, ಬೇರೆ ಫಿಲಮ್ಗಳಲ್ಲಿ ಅದು ನಡೀಲಿಲ್ಲ. ಇವಾಗ ರಣಗಲ್ವರೆಗೂ ಮಾಡಿದ್ದೀನಿ, ಇನ್ನು ಮುಂದಕ್ಕೆ ಏನಾಗುತ್ತೆ ನಂಗೆ ಗೊತ್ತಿಲ್ಲ. ಸೊ ನನ್ನ ಕೆಲಸ ನಿರ್ದೇಶನ, ಅದ್ರ ಜೊತೇಲಿ ಬೇರೆ ಯಾರೋ ನನ್ನ ಫ್ರೆಂಡ್ ಸರ್ಕಲ್ಸು ಇಲ್ಲಿವರೆಗೂ ಟ್ರಾವೆಲ್ ಮಾಡಿರೋರು ಎಲ್ಲಾದರೂ ಅದನ್ನು ಅವ್ರು ಎನ್ಕ್ಯಾಶ್ ಮಾಡ್ಕೊಳ್ಳೋದಾಗಲಿ, ಸೊ ಅದನ್ನು ಮಾಡುವಂತ ಬಂದು ಕೇಳೋದಾಗಲಿ ಮಾಡಿದ್ರೆ
ಅದಕ್ಕೆ ನನಗೆ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ನಾನು ಮಾಡ್ತೀನಿ ಸರ್, ಖಂಡಿತವಾಗ್ಲೂ. ಬೆಸ್ಟ್ ವಿಶಸ್ ಸರ್, ಅವ್ರು ಒಳ್ಳೆಯದಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್.